ಅರೆ ವಾ ವಿದೇಶ ನಿನ್ಗೆ ಕೂದ್ಲಿಂಗ್ ಇಷ್ಟು ಲಾಂಗ್ ಆಗಿದೆ ನಿಜವಾಗೂ ನೋಡೋದಕ್ಕೆ ತುಂಬಾ ಸುಂದರವಾಗಿದೆ ಕಣೆ ಏನು ರಹಸ್ಯ ಇಲ್ಲ ಚಿಕ್ಕವಾಗ್ಲಿಂದ ನಾನು ಕೂದಲು ಹಿಂಗೆ ಇದೆ ಏನು ಹೇಳ್ತಿದ್ಯಾ ಸುಳ್ಳು ಹೇಳಿಬಿಡ ನೋಡಿ ನನ್ನ ಕೂದ್ಲಿಂಗಿದೆ ಅಂತ ಏನೇನೋ ಟ್ರೈ ಮಾಡ್ತೀನಿ ಆದ್ರೂ ನನಗೆ ಕೂದ್ಲು ಬೆಳೆಯೋದೇ ಇಲ್ಲ ನಿನ್ನ ಹತ್ರ ಅಂತೂ ಎಣ್ಣೆ ಇಡೋದಕ್ಕೂ ದುಡ್ಡಿಲ್ಲ ನಿನಗೆ ಮಾತ್ರ ಕೂದ್ಲಿಂಗ್ ಅಷ್ಟು ಸುಂದರವಾಗಿದೆ ಏನೂ ರಹಸ್ಯ ಇದೆ ಕಣೆ ಹೇಳೇ ಅರೆ ರಹಸ್ಯ ಇಲ್ಲ ಏನೂ ಇಲ್ಲ ಚಿಕ್ಕವಾಗಿಂದ ನಾನು ಕೂದ್ಲಿ ಇರೋದು ನನ್ ತಂಗಿಯಂದರ್ಗೆ ಕೂಡ ಇದೇ ರೀತಿ ಕೂದಲು ಸುಂದರವಾಗಿದೆ ವಿದೇಶಾನ ಕೂದಲು ಅವಳು ಕಾಲ್ವರೆಗೂ ಬರ್ತಿತ್ತು ವಿದೇಶಿ ಅವ್ರ ಅಮ್ಮ ಒಬ್ಬ ವಿಧವೆ ಅವಳ ಮಕ್ಕಳೆಲ್ಲ ಚಿಕ್ಕವಾಗಿದ್ದಾಗ್ಲೇ ಅವ್ರ ಅಪ್ಪ ತೀರ್ಕೊಂಡ್ಬಿಡ್ತಾರೆ ಅವಾಗಿಂದ ಬೇರೆಯವ್ರ ಮನೆಯಲ್ಲಿ ಮನೆ ಕೆಲಸ ಮಾಡ್ತಾ ಫುಟ್ಪಾತ್ ಮೇಲೆ ಏನೋ ಮಾರ್ತಾ ಈ ರೀತಿ ಅವಳು ಸಂಸಾರವನ್ನು ಹೇಳ್ಕೊಂಡು ಹೋಗಿರ್ತಾಳೆ ದಿನ ರಾತ್ರಿ ನಿದ್ದೆ ಮಾಡೋಕ್ಕಿಂತ ಮುಂಚೆ ಗಂಡನ್ ಬಗ್ಗೆ ಯೋಚನೆ ಮಾಡಿ ಹಳ್ತಿದ್ಲು ಇಷ್ಟು ಬೇಗ ನೀವ್ ಯಾಕ್ರಿ ನನ್ನನ್ ಬಿಟ್ಬಿಟ್ ಹೋಗ್ಬಿಡ್ರಿ ಗಂಡ್ಮಗು ಬೇಕು ಗಂಡ್ಮಗು ಅಂತ ನಾಲ್ಕ ಹೆಣ್ಮಕ್ಳನ್ನ ಹೆತ್ ಬಿಟ್ರಿ ಇವಾಗ ನಾನ್ ಏನ್ ಮಾಡ್ಲಿ ನೀವ್ ನನ್ನನ್ ಬಿಟ್ಟು ಹೋಗ್ಬಿಟ್ರಿ ಹೆಂಗ್ ಮದ್ವೆ ಮಾಡ್ಲಿ ಸಂಸಾರಾನ ಹೆಂಗ್ ಹೋಗ್ಲಿ ಇದೇ ರೀತಿ ಬಡತನದಲ್ಲೇ ನಾಲ್ಕು ಮಕ್ಳು ಬೆಳೆದು ದೊಡ್ಡವರಾಗ್ತಾರೆ ಮನೇಲಿ ತಿನ್ನ ಕೂಟ ಇಲ್ಲ ದುಡ್ಡು ಇಲ್ಲ ಅವಾಗ ಅವರ ದೊಡ್ ಮಗ್ಳು ಯಾವಾಗ್ಲೂ ಹೀಗಂತಿದ್ಲು ಅಮ್ಮ ನೀನ್ ಏನ್ ಯೋಚನೆ ಮಾಡ್ಬಿಡಮ್ಮ ನೋಡಮ್ಮ ನನ್ ಕೂದ್ಲು ಎಷ್ಟು ಸುಂದರವಾಗಿದೆ ಇಷ್ಟು ಸುಂದರವಾದ ಕೂದ್ಲನ್ನ ನೋಡಿ ಯಾರಾದ್ರೂ ಮದ್ವೆ ಮಾಡ್ಕೋತಾರಮ್ಮ ನೀನಿದ್ಯಾ ನೋಡು ಜಾಸ್ತಿ ಮಾತಾಡ್ತೀಯ ನೀನು ಜನರು ನೀನ್ ಯೋಚನೆ ಮಾಡ್ದಂಗೆ ಒಳ್ಳೆಯವರಲ್ಲಮ್ಮ ಅವರು ದುಡ್ಡಿಲ್ದೇ ಮದುವೆ ಮಾಡ್ಕೊಳಲ್ಲ ಆದ್ರೆ ನಾನು ನಿಮ್ ನಾಲ್ಕು ಜನಕ್ಕೂ ಈ ವರದಕ್ಷಿಣೆ ಹೆಂಗಮ್ಮ ಕೊಡ್ಲಿ ವಿದೇಶಿ ಅವರ ತಂಗಿ ಹೀಗಂತಾಳೆ ಹಾಗಾದ್ರೆ ವರದಕ್ಷಿಣೆ ಕೊಡಲ್ಲಮ್ಮ ನಾವು ಸಂಪಾದನೆ ಮಾಡ್ತೀವಿ ಇಲ್ಲೇ ಇರ್ತೀವಿ ನಿನ್ ಜೊತೆನೆ ಸರಿ ಹಾಗಾದ್ರೆ ಹೆಂಗ್ ಸಂಪಾದನೆ ಮಾಡ್ತೀರಾ ನನ್ನ ನೋಡ್ತಿದ್ದೀರಲ್ವಾ ಬೆಳಗಿಂದ ರಾತ್ರಿವರೆಗೂ ಕಷ್ಟಪಟ್ಟು ಕೆಲಸ ಮಾಡಿದ್ರು ಸರಿಯಾಗಿ ಸಂಪಾದನೆ ಮಾಡೋಕ್ಕಾಗ್ತಿಲ್ಲ ಅಮ್ಮ ನೀವು ಓದಿಲ್ಲ ಅಲ್ವಮ್ಮ ಅಮ್ಮ ನಮ್ಗೆ ಒಳ್ಳೆ ಕೆಲಸ ಸಿಗುತ್ತಮ್ಮ ಹಿಂಗಂತ ಅನ್ಕೊಂಡು ಅವ್ರು ಎಲ್ಲರೂ ಒಂದು ಸ್ಕೂಲಲ್ಲಿ ಜಾಯ್ನ್ ಆಗ್ತಾರೆ ಅಲ್ಲಿರುವ ಮಕ್ಕಳು ಎಲ್ಲರೂ ಲಾಂಗ್ ಕೂದ್ಲಿರೋ ಕಾರಣದಿಂದ ಅವ್ರನ್ನ ಲಾಂಗ್ ಕೂದ್ಲಿರುವ ಅಕ್ಕ ತಂಗಿಯರು ಅಂತ ಕರೆಕ್ ಶುರು ಮಾಡ್ತಾರೆ ಸಾಯಂಕಾಲದ ನಂತರ ಅವರೆಲ್ಲರೂ ಬೇರೆ ಮನೆ ಕೆಲ್ಸಕ್ ಹೋಗ್ತಿದ್ರು ಯಾಕಂದ್ರೆ ಸ್ವಲ್ಪ ದುಡ್ಡು ಸಂಪಾದನೆ ಮಾಡೋಣ ಅಂತ ವಿದೇಶ ಕಾಲೇಜ್ಗೆ ಜಾಯ್ನ್ ಆಗ್ತಾಳೆ ಅದೇ ಸಮಯದಲ್ಲಿ ಅವ್ರ ಅಮ್ಮನಿಗೆ ಮಯೂಷರ್ ಇರಲ್ಲ ಅವ್ರ ಕೈಯಲ್ಲಿ ಬೆಡ್ ಮೇಲಿಂದ ಕೂಡ ಎದ್ದೊಳಕ್ ಆಗ್ತಿಲ್ಲ ತುಂಬಾ ಕಷ್ಟಪಡ್ತಿದ್ರು ಅಮ್ಮ ವಿದೇಶ ನಾನೇನಮ್ಮ ಮಾಡ್ಲಿ ನನ್ಗೇನು ಮಯೂಷರ್ ಇಲ್ಲ ಈಗೇನಪ್ಪ ಅಂದ್ರೆ ನನ್ನ ಕೈಯಲ್ಲಿ ಕೆಲ್ಸ ಕೂಡ ಅಮ್ಮ ನಿನಗೆ ಮೂರು ಚಿಕ್ಕ ತಂಗಿಯರಿದ್ದಾರೆ ಅವ್ರನ್ನ ನೀನ್ ಹೆಂಗ್ ನೋಡ್ಕೋತೀಯ ಅಮ್ಮ ನೀನೇನ್ ಯೋಚನೆ ಮಾಡ್ಬೇಡಮ್ಮ ಎಲ್ಲ ನಾನು ನೋಡ್ಕೋತೀನಿ ನಾನಿನ್ನೂ ಜಾಸ್ತಿ ಕೆಲಸ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಎಲ್ಲ ವಿದೇಶನೇ ನೋಡ್ಕೋಬೇಕಾಗಿರೋ ಪರಿಸ್ಥಿತಿ ಅಕ್ಕ ನನ್ನ ಸ್ಕೂಲ್ ಡ್ರೆಸ್ ಕಿತ್ತೋಗಿದೆ ನನಗೆ ಹೊಸಾದ್ ಬೇಕು ನನಗೆ ಹೊಸ ಬುಕ್ಸ್ ಬೇಕು ನನಗೆ ಹೊಸ ಶೂಸ್ ಬೇಕು ಈ ಶೂಸ್ ಕಿತ್ತೋಗ್ಬಿಟ್ಟಿದೆ ಆಗ ಅವ್ರ ಅಮ್ಮ ಕೂಡ ಹೇಳಕ್ ಶುರು ಮಾಡ್ತಾರೆ ಅಮ್ಮಾ ನ ನನ್ನ ಮಾತ್ರೆ ಕೂಡ ಖಾಲಿ ಆಗಿದೆ ಅಮ್ಮ ನಾಳೆ ಬರುವಾಗ ಮಾತ್ರೆ ಕೂಡ ತಗೊಂಡ್ಬಾ ಒಂದ್ಕಡೆ ಮನೆ ರೆಸ್ಪಾನ್ಸಿಬಿಲಿಟಿ ಕಡೆ ಕಾಲೇಜ್ ಸ್ಟಡೀಸ್ ಎಲ್ಲಾನು ಮ್ಯಾನೇಜ್ ಮಾಡ್ತಾ ಮಾಡ್ತಾ ವಿದೇಶ ತುಂಬಾನೇ ಬೇಜಾರಾಗ್ತಾಳೆ ಇನ್ನೊಂದ್ಕಡೆ ಮ್ಯಾಡಮ್ ಬೇರೆ ಬೈತಿರ್ತಾರೆ ಮ್ಯಾಡಮ್ಗೆ ಅವಳಂದ್ರೆ ತುಂಬಾನೇ ಇಷ್ಟ ಆದ್ರೆ ಸ್ವಲ್ಪ ತಿಂಗಳಿಂದ ಅವಳು ಕಡಿಮೆ ಮಾರ್ಕ್ಸ್ ತಗೋತಾ ಇರುವ ಕಾರಣದಿಂದ ಮ್ಯಾಡಮ್ ಅವಳನ್ನ ಬೈತಿರ್ದ್ರು ಬಿದಿಶಾ ನಿನ್ ತಲೆ ಕೆಟ್ಟೋಗಿದ್ಯಾ ಸ್ವಲ್ಪ ತಿಂಗಳಿಂದ ನೀನ್ ಸರಿಯಾಗಿ ಮಾರ್ಕ್ಸೇ ತಗೋತಿಲ್ಲ ಮ್ಯಾಮ್ ಅದು ಮನೇಲಿ ಅಮ್ಮನಿಗೆ ಮಯೂಷಾರೇ ಇಲ್ಲಾ ಬಾಯ್ ಮುಚ್ಚು ಸುಮ್ಮನೆ ರೀಸನ್ಸ್ ಹೇಳ್ಬೇಡ ಓದೋದ್ರಲ್ಲಿ ಇಂಟ್ರೆಸ್ಟ್ ತೋರಿಸ್ತಿಲ್ಲ ನೀನು ಕೂದಲ್ ಮೇಲೆ ಮಾತ್ರ ಚೆನ್ನಾಗಿ ಇಂಟ್ರೆಸ್ಟ್ ತೋರಿಸ್ತಿದ್ಯಾ ಇಲ್ಲ ಮೇಡಂ ಕೂದ್ಲ್ ಬಗ್ಗೆ ನಾನು ಚಿಂತೆನೇ ಮಾಡೋದಿಲ್ಲ ಹೌದಾ ನೀನು ಕೂದಲ್ ಬಗ್ಗೆ ಗಮನ ಕೊಟ್ಟಿಲ್ಲ ಅಂದ್ರೆ ನಿನ್ ಕೂದ್ಲೆಷ್ಟು ಇಷ್ಟಾಗಿದೆ ಮೇಡಮ್ ನಮ್ಮನೇಲಿ ಎಲ್ಲಾರು ಕೂದ್ಲು ಈ ಥರನೇ ಲಾಂಗ್ ಆಗಿದೆ ಚಿಕ್ಕವಾಗಿಂದ ಅದನ್ ಕೇಳಿಸ್ಕೊಂಡು ಅರ್ಚನಾ ಮ್ಯಾಮ್ ಕೂಡ ಶಾಕ್ ಆಗ್ತಾರೆ ಹೆಂಗೆಲ್ಲರಿಗೂ ಇಷ್ಟು ಲಾಂಗ ಕೂದ್ಲಿರುತ್ತೆ ಅಂತ ಮಾರನೇ ದಿನದಿಂದ ಅವಳು ಕಾಲೇಜ್ಗೆ ಹೋಗೋದೇ ನಿಲ್ಸ್ಬಿಡ್ತಾಳೆ ಯಾಕಂದ್ರೆ ಅವಳ ಕೈಯಲ್ಲಿ ಪಾಪ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಫುಟ್ಪಾತಲ್ಲಿ ಅಂಗಡಿ ಹಾಕಿ ಪಕೋಡೆ ಮಾರ ಶುರು ಮಾಡ್ತಾಳೆ ಅವಳು ಪಕೋಡೆ ಮಾರ್ತಿರೋದ್ರಿಂದ ಮನೆಯೇನು ಚೆನ್ನಾಗಿ ನಡೆಯುತ್ತೆ ಆದ್ರೆ ಅವಳು ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಅವಳ ಡ್ರೀಮ್ ಮಾತ್ರ ಹಂಗೆ ಇದ್ಬಿಡುತ್ತೆ ಪಕೋಡ ಅವ್ರಿಗೆ ಪಾಪ ಅಷ್ಟೇನು ಲಾಭ ಬರ್ತಿರ್ಲಿಲ್ಲ ಪಾಪ ವಿದೇಶ ಈ ತರ ಸಿಕ್ಕಾಕೊಂಬಿಡ್ತಾಳೆ ಏನ್ ಮಾಡೋದಂತಾನೆ ಅರ್ಥ ಆಗ್ತಿಲ್ಲ ದಿನ ಅವಳು ತುಂಬಾ ಬೇಜಾರಾಗಿರ್ತಿದ್ಲು ಇದೇ ರೀತಿ ಕಾಲ ಕಳೆದು ಹೋಗುತ್ತೆ ಇನ್ನೊಂದ್ ಕಡೆ ಅರ್ಚನಾ ಮ್ಯಾಮ್ ಕೂಡ ವಿದೇಶನ ಮರ್ತೋಗ್ತಾರೆ ಇನ್ನೊಂದ್ ಕಡೆ ಅವ್ರ ಅಮ್ಮನ ಆರೋಗ್ಯ ತುಂಬಾನೇ ಹಾಳಾಗತ್ತೆ ಮತ್ತೆ ಡಾಕ್ಟರ್ ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳ್ಬಿಡ್ತಾರೆ ಆಪರೇಷನ್ ಮಾಡ್ಬೇಕಂದ್ರೆ ಐದ್ ಲಕ್ಷ ಬೇಕಾಗತ್ತೆ ಈ ವಿಷಯ ಎಲ್ಲ ಅವಳು ತುಂಬಾನೇ ಬೇಜಾರಾಗ್ತಾಳೆ ಆದ್ರೆ ಎಲ್ಲರ ಜೀವನದಲ್ಲಿ ಯಾವಾಗ್ಲೂ ಒಂದ್ ಚಾನ್ಸ್ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅರ್ಚನಾ ಅವರ ಗಂಡ ಆಡ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಸ್ವಲ್ಪ ದಿನದಿಂದ ಅವಳು ಏನೋ ಪ್ರಾಬ್ಲಮ್ ಅಲ್ಲಿ ಇರ್ತಾರೆ ಏನಾಯ್ತ್ರಿ ಯಾಕಷ್ಟು ಬೇಜಾರಾಗಿದ್ದೀರಾ ಹಾ ಹೌದು ಅರ್ಚನಾ ಒಂದು ಹೊಸ ಎಣ್ಣೆ ಫ್ಯಾಕ್ಟ್ರಿ ಕೆಲಸ ಅವರಿಗೆ ಆ್ಯಡ್ ಮಾಡಬೇಕು ಅದಕ್ಕೆ ಉದ್ದ ಕೂದ್ಲಿರೋ ಬೇಕು ಆದ್ರೆ ಒಬ್ಬರು ಕೂಡ ಮಾಡಲ್ ಸಿಕ್ತಾನೇ ಇಲ್ಲ ಎಲ್ರೂ ಕೂದ್ಲು ಗಿಡ್ಡಿಕ್ಕಿದೆ ಈಗ ಶಾರ್ಟ್ ಹೇರ್ ಇಟ್ಕೊಳೋದು ಫ್ಯಾಷನ್ ಆಗಿಬಿಡಿದೆ ಉದ್ದ ಕೂದ್ಲು ಹುಡುಗಿ ಬೇಕಾ ನಿಮಗೆ ಹಾ ಕೂದ್ಲು ನ್ಯಾಚುರಲ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆದರೆ ಈಗಿನ ಕಾಲದಲ್ಲಿ ಎಲ್ಲಿ ಸಿಗ್ತಾರೆ ಹಾ ಬಿಡು ಅರೇ ನನ್ಗೊಂದು ಗೊತ್ತು ರೀ ಅವಳು ಕೂದಲು ಲಾಂಗ್ ಆಗಿದೆ ಅವಳು ನನ್ಗೆ ಒಂದ್ಸಲ ಏನ್ ಹೇಳಿದ್ರಂದ್ರೆ ನ್ಯಾಚುರಲ್ ಆಗಿ ಅವಳು ಕೂದಲು ಲಾಂಗ್ ಆಗಿದೆ ಅಂತ ಹೌದಾ ನಂಗೆ ಆ ಹುಡುಗಿ ಬೇಕು ಆ ರೀತಿ ಹುಡುಗಿ ಎಲ್ಲಿ ಸಿಕ್ತಾರೆ ಅದು ಮಾತ್ರ ಅಲ್ಲ ಮೂರು ತಂಗಿಯರಿದ್ದಾರೆ ಅರೆವಾ ಒಳ್ಳೆ ಐಡಿಯಾ ಇದು ಬೇಗ ಆ ಹುಡುಗಿ ಹತ್ರನನ್ನ ಕರ್ಕೊಂಡು ಹೋಗು ಅವಳು ಕಾಲೇಜ್ ಕೂಡ ಬಿಟ್ಬಿಟ್ಲು ಪಾಪ ನಿಜವಾಗ್ಲೂ ಒಳ್ಳೆ ಹುಡುಗಿ ಅವಳು ಅಯ್ಯೋ ನೀನು ಮೂಡನೇ ಹಾಳು ಮಾಡ್ತಾ ಇದೀಯಾ ಸರಿ ಆಚೆ ಊಟ ಮಾಡ್ಕೊಂಡ್ ಬರೋಣ ನಿಮ್ ಮೂಡ್ ಕೂಡ ಸರಿ ಹೋಗುತ್ತೆ ಅರ್ಚನಾ ಅವ್ರ ಗಂಡನ ಜೊತೆ ಕಾರಲ್ಲಿ ರೆಸ್ಟೋರೆಂಟ್ ಹೋಗ್ತಾಳೆ ರೆಸ್ಟೋರೆಂಟ್ಗೆ ಅವರಿಬ್ರು ಹೋಗಿ ನೋಡ್ತಾರೆ ರೆಸ್ಟೋರೆಂಟ್ ಕ್ಲೋಸ್ ಆಗಿರುತ್ತೆ ಅಯ್ಯೋ ಇವತ್ತು ಕೂಡ ಸರಿಯಾಗಿ ಇಲ್ಲ ಏನ್ ತಿನ್ನೋದು ಆಗ ಒಂದು ಹುಡುಗಿ ಅಲ್ಲಿಗೆ ಬಂದು ಈಗ ಅಂತಾಳೆ ಮ್ಯಾಮ್ ಮ್ಯಾಮ್ ನೀವಾ ಪಕೋಡ ತಿಂತೀರಾ ನಾನು ಚಾಯ್ ಪಕೋಡೆ ಮಾರ್ತಿರ್ತೀನಿ ವಿದೇಶಿಯ ಅಲ್ಲೇ ಪಕೋಡೆ ಮಾರ್ತಿದ್ಲು ಪಕೋಡೆ ತಿಂತೀರಾ ಅಂತ ಕೇಳೋಣ ಅಂತಾನೆ ಅಲ್ಲಿಗೆ ಬಂದಿರ್ತಾಳೆ ಅವ್ಳನ್ನ ನೋಡಿದ ತಕ್ಷಣ ಅರ್ಚನಾಮಸ್ಗೆ ತುಂಬಾನೇ ಸಂತೋಷ ಆಗ್ಬಿಡುತ್ತೆ ಅರೆ ವಿದೇಶ ನೀನಾ ನೋಡ್ರಿ ಯುಳರಿ ಆ ಉದ್ದ ಕೂದಲು ಹುಡುಗಿ ಬಗ್ಗೆನೇ ನಿಮ್ಗೆ ಹೇಳಿದ್ ನಾನು ಅರೇವಾ ನಿನ್ ಕೂದಲು ತುಂಬಾ ಉದ್ದಕ್ಕಿದೆ ಒಂದು ಆಕ್ಟ್ ಮಾಡ್ತೀಯಾ ಸಡನ್ ಆಗಿ ಅವ್ರ ಎಲ್ಲಾರ ಅಣೆ ಬರಹಾನೆ ಬದ್ಲಾಗ್ಬಿಡುತ್ತೆ ಅವರು ಈ ಆಯಿಲ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾರೆ ಈ ಆಡ್ ಶೂಟ್ ಆದ್ಮೇಲೆ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ತುಂಬಾನೇ ಕೆಲ್ಸಗಳು ಬರಕ್ಕೆ ಶುರು ಆಗ್ಬಿಡುತ್ತೆ ಉದ್ದ ಕೂದಲಿನ ಅಕ್ಕ ತಂಗಿಯರು ಅಂತ ಫೇಮಸ್ ಆಗ್ತಾರೆ ಮನೆಯಲ್ಲಿದ್ದ ಎಲ್ರೂ ಮದ್ವೆಗೆ ಹೋಗಕ್ಕೆ ತಯಾರಾಗ್ತಿದ್ರು ಅತ್ತೆ ನಾವೆಲ್ಲರೂ ರೆಡಿಯಾಗಿದ್ದೀವಿ ಹೌದಮ್ಮ ರಸ್ತೆಯಲ್ಲಿ ಟ್ರಾಫಿಕ್ ತುಂಬಾ ಜಾಸ್ತಿ ಇರುತ್ತೆ ಮದ್ವೆ ಸೀಸನ್ ನಡೀತಾ ಇದೆ ನಾ ಬಂದ್ಬಿಟಣ ಕಂಚಲ್ಲೋ ತಲೆ ಬಸ್ತಾ ಇದ್ದಾನೆ ಅವಳ ಕೂದ್ಲೇನೋ ಜಯಪ್ರದಾ ರೇಖಾತರ ಉದ್ದವಾಗಿದ್ಯಾ ಏನೋ ಯಾಕಿಷ್ಟೊತ್ತು ಜಡೆ ಹಾಕೊಳಕ್ಕೆ ಪ್ರೇಮ ಹೇಳ್ತಾರೆ ಆ ಸೊಸೆ ಕಟಿಂಗ್ನ ಏನ್ ಹೇಳ್ತಾರೆ ಅತೇ ಅದು ಬ್ಲೆಂಡ್ ಕಟಿಂಗ್ ಆ ಅದೇ ಅದೇ ಇವಾಗ ನೀನು ನಿನ್ನನೇ ನೋಡ್ಕೊ ಪ್ರೇಮ ಜಡೆಗೆ ಗಜ್ರ ಹಾಕೊಂಡು ನಿನ್ನ ಕೂದಲು ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಮುಕ್ಕಲ್ಗೆ ಆ ಕಂಚನ ನೋಡಿ ಏನನ್ನಿಸ್ತೋ ಏನೋ ಲವ್ ಮ್ಯಾರೇಜ್ ಮಾಡ್ಕೊಂಡು ಅವಳನ್ನ ಈ ಮನೆಗೆ ಕರ್ಕೊಂಡು ಬಂದಿದ್ದಾನೆ ಪ್ರೇಮ ಕಂಚನ್ಗಿಂತ ತುಂಬಾನೇ ಸುಂದರವಾಗಿ ಕಾಣಿಸ್ತಾಳೆ ಏನಮ್ಮ ಕಂಚನ್ ಹೊರಟು ಬರಕ್ಕೆ ಇಷ್ಟು ಸಮಯ ಬೇಕಾ ಫಂಕ್ಷನ್ಗೆ ಟೈಮಿಗೆ ಹೋಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಒಂದು ಮಾತು ಹೇಳ್ತೀನಿ ತಪ್ಪಾಗಿ ತಿಳ್ಕೊಳ್ಬೇಡ ನಿನ್ ಕೂದಲು ತುಂಬ ಚಿಕ್ಕದಾಗಿದೆ ಅದನ್ನ ಬಾಳ್ಸಕ್ಕೆ ಯಾಕೆಷ್ಟು ಟೈಮು ರೆಡಿಯಾಗ್ಬಿಟ್ಟು ಬರೋದಕ್ಕೆ ಯಾಕೆಷ್ಟು ಸಮಯ ಆ ಪ್ರೇಮನ ನೋಡು ಎಷ್ಟು ಚೆನ್ನಾಗಿ ಜಡೆ ಹಾಕೊಂಡು ಗಜ್ರ ಹಾಕೊಂಡು ಸೀರೆಯನ್ನು ಕಟ್ಕೊಂಡು ಒಡವೆಗಳನ್ನ ಹಾಕೊಂಡು ಎಷ್ಟು ಚೆನ್ನಾಗಿ ಬಂದು ನಿಂತ್ಕೊಂಡಿದ್ದಾಳೆ ನೋಡು ಆ ಅತ್ತೆ ನನಗೆ ಸೀರೆ ಉಡಕ್ಕೆ ಬರಲ್ಲ ಅಲ್ವಾ ಅದಕ್ಕೆ ಸ್ವಲ್ಪ ಟೈಮ್ ಆಯ್ತು ಕಂಚನ ಸೊಸೆ ಅವಳನ್ನು ಬೈವಾಗ ಅದನ್ನೋಡಿ ಪ್ರೇಮ ಜೋರಾಗಿ ನಗಾಡ್ತಾ ಇದ್ಳು ಅದನ್ನೋಡಿ ಕಂಚನಿಗೆ ಸ್ವಲ್ಪ ದುಃಖ ಆಗ್ತಾ ಇತ್ತು ಅಮ್ಮ ನಿಮಗೆ ಗೊತ್ತ ನನ್ನ ಚಿಕ್ಕ ಕೂದಲು ಇವಾಗ ನನ್ನ ಬಲಹೀನ ಆಗಿದೆ ಅತ್ತೆ ಯಾವಾಗ ನೋಡಿದ್ರು ನನ್ನನ್ನ ಇತ್ತಾನೇ ಇದ್ದಾರೆ ಕಂಚನ್ ಚಿಕ್ಕ ವಯಸ್ಸಿಂದ ನಾನು ತುಂಬಾನೇ ಕಷ್ಟ ನಿನ್ ಕೂದ್ಲನ್ನ ಸರಿ ಮಾಡೋಕೆ ಆದ್ರೆ ಅದು ಉದ್ದನೇ ಆಗ್ತಾ ಇಲ್ಲ ಸ್ವಲ್ಪ ಉದ್ದ ಬೆಳೆದ್ರೆ ಸಾಕು ಕೂದ್ಲು ತುಂಬಾನೇ ಉದುರೋಗ್ತಾ ಇತ್ತು ಆದ್ರಿಂದ ನಾನು ನಿನ್ ಕೂದಲನ್ನ ಚಿಕ್ಕದಾಗಿನೇ ಇಟ್ಬಿಟ್ಟೆ ಕಂಚನ್ ಕಾಲ್ ಕಟ್ ಮಾಡಿದ್ಲು ಅವಳು ಅವಳ ಚಿಕ್ಕ ಕೂದ್ಲನ್ನು ನೋಡಿ ದಿನಾನೂ ಬೇಜಾರ್ ಮಾಡ್ಕೊಳ್ತಿದ್ಲಾ ಒಂದಿನ ಕಂಚನ್ ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗುವಾಗ ನೋಡಿದ್ಲು ರಸ್ತೆ ಬದಿಯಲ್ಲಿ ಒಬ್ರು ಸಾಧು ಕೂತ್ಕೊಂಡಿದ್ರು ಅಲ್ಲಿ ಸುಮಾರು ಜನರು ಅವರತ್ರ ಆಶೀರ್ವಾದ ತಗೊಂಡು ಸಂತೋಷವಾಗಿ ಹೋಗ್ತಿದ್ರು ಕಂಚನ್ ಆ ಸಾಧುವಿನ ಹತ್ತಿರ ಹೋದ್ಲು ನಮಸ್ಕಾರ ಸ್ವಾಮೀಜಿ ಹೇಳು ಏನು ಸಮಸ್ಯೆ ನಾನು ನನ್ನ ಉದ್ದಾಕ್ಬೇಕು ಅಂತ ಕೇಳಿದ್ರೆ ಅತ್ತೆ ಬೈಯೋದನ್ನ ನಿಲ್ಲಿಸ್ಬಿಡ್ತಾರೆ ಪ್ರೇಮ ನನ್ನ ನೋಡಿ ನಗಡ್ದು ನಿಲ್ಲಿಸ್ಬಿಡ್ತಾರೆ ಸ್ವಾಮೀಜಿ ಏನಾದ್ರೂ ಉಪಾಯ ಇದೆಯಾ ನನ್ನ ಕೂದ್ಲು ಉದ್ದಾಗಕ್ಕೆ ಓಹೋ ಕೂದ್ಲು ಉದ್ದ ಹಾಕ್ಬೇಕಾ ಆದ್ರೆ ನೀನು ಆ ರೀತಿ ಏನಕ್ ಮಾಡ್ತಾ ಇದೀಯ ಕಂಚನ್ ಅವಳ ಕಷ್ಟದ ಬಗ್ಗೆ ಆ ಸ್ವಾಮೀಜಿ ಅವಾಗ ಆ ಸ್ವಾಮೀಜಿ ಗಾಳಿಯಲ್ಲಿ ಕೈ ಕೈಗೆ ಒಂದು ಬಂತು ತಗೋಮ್ಮ ಈ ನಿನ್ನ ಮಾಡುತ್ತೆ ಸ್ವಾಮಿ ನಿಜನ ಇದ್ರಿಂದ ನನ್ನ ಕೂದಲು ಉದ್ದ ಬೆಳೆಯುತ್ತಾ ಖಂಡಿತ ಆಗುತ್ತೆ ನೀನು ಈ ಬಾಚಿನಲ್ಲಿ ಕೂದಲು ಬಾಚಿದ್ರೆ ಸಾಕು ನಿಮಗೆ ತುಂಬಾ ಧನ್ಯವಾದ ಸ್ವಾಮೀಜಿ ನೀವ್ ಈ ಬಾಚನೆಗೆ ಕೊಟ್ಟು ನನ್ ಕಷ್ಟನ ದೂರ ಮಾಡಿದೀರ ಆದ್ರೆ ಈ ಬಾಚನೆಗೆ ಕೆಲವು ನಿಯಮಗಳಿವೆ ಇದನ್ನ ನೀನ್ ಮಾತ್ರ ಉಪಯೋಗಿಸ್ಬೇಕು ಒಂದ್ ವೇಳೆ ಬೇರೆಯವರು ಈ ಬಾಚಣಿಗೆಯಿಂದ ಕೂದಲನ್ನ ಬಾಚಿದ್ರೆ ಹಾಕ್ತಾರೆ ಸರಿ ಸ್ವಾಮೀಜಿ ನಾನು ನೋಡ್ಕೊತೀನಿ ಸ್ವಾಮೀಜಿ ಹತ್ರ ಇದ್ದ ಆ ಬಾಚಣಿಗನ್ನ ತಗೊಂಡು ಅವಳು ಮನೆಗೆ ಖುಷಿಯಾಗಿ ಬಂದ್ಲು ಮನೆಗೆ ಬಂದು ಅಲ್ಲಿದ್ದ ಎಲ್ಲರ ಹತ್ರ ನಡೆದ ವಿಷಯನ ಹೇಳಿದ್ಲು ಆದ್ರೆ ಅತ್ತೆ ಆ ಸ್ವಾಮೀಜಿ ನನಗೆ ಇನ್ನೊಂದ್ ಮಾತನ್ನು ಹೇಳಿದ್ರು ಈ ಬಾಚನಿಗೆನ ನಾನು ಮಾತ್ರ ಉಪಯೋಗ ಮಾಡ್ಬೇಕಂತೆ ಬೇರೆ ಯಾರಾದ್ರೂ ಇದನ್ನ ಉಪಯೋಗ ಮಾಡಿದ್ರೆ ಆಮೇಲೆ ಕೂದ್ಲೆಲ್ಲ ಉದ್ರೋಗಿ ಅವಳು ತಲೆ ಆಗುತ್ತೆ ಅಂತೆ ಅರೇ ನನ್ಗಂತೂ ತುಂಬಾನೇ ವಯಸ್ಸಾಗಿದೆ ಇನ್ನು ನನ್ ಕೂದ್ಲು ಉದ್ದ ಬೆಳೆದು ಏನ್ ಪುಣ್ಯ ಸರಿ ನಿನ್ ಕೂದ್ಲು ಉದ್ದ ಆದ್ರೆ ನನ್ಗದ್ ಸಾಕು ಆ ಬಾಚನೆಗೆನ ನಾನು ಯೂಸ್ ಮಾಡೋದೇ ಇಲ್ಲ ಯಾಕಂದ್ರೆ ನಾನು ಹೇರ್ ಬ್ರಷ್ ಯೂಸ್ ಮಾಡ್ತೀನಿ ನೀನು ಹೆದರ್ಬೇಡ ಇದನ್ನ ಯಾರು ಯೂಸ್ ಮಾಡೋದೇ ಇಲ್ಲ ಇದ್ರೂ ನೀವೆಲ್ರೂ ಜೋಪನ್ವಾಗಿರ್ಬೇಕು ಅಂತಾನೆ ನಾನು ಹೇಳಿದ್ದು ಅತ್ತೆ ಈ ಬಾಚಣಿಗೆಯಿಂದ ನಾನು ಬಾಚಿ ನೋಡ್ತೀನಿ ಅವಾಗ ಪ್ರೇಮ ಯೋಚನೆ ಮಾಡ್ತಿದ್ಲೋ ಅವಳು ಹೇಳದಲ್ಲ ನಿಜಾನ ಸುಳ್ಳ ಅಂತ ನಾನು ನೋಡ್ತೀನಿ ಆ ಬಾಚನಿಗೆ ಏನ್ ಮಾಡುತ್ತೆ ಅಂತ ಅದೇಗ ಕೆಲಸ ಮಾಡಲಿಲ್ಲ ಅಂದ್ರೆ ಅತಿ ಹತ್ರ ಪುನಃ ನೀನು ಭೈಗಳ ತಿಂತೀಯ ಆವಾಗ ಅದನ್ನೋಡಿ ನೋಡಿ ನಾನೇ ಮೊದ್ಲು ನಗಡೋದು ಕಂಚನ ಬಾಚಣಿಗೆಯಿಂದ ಅವಳ ತಲೆಯನ್ನು ಬಾಚಿದ ತಕ್ಷಣ ಮೆಲ್ಲ ಮೆಲ್ಲನೆ ಅವಳ ಕೂದ್ಲು ಉದ್ದವಾಗಕ್ಕೆ ಶುರುವಾಯ್ತು ಎಷ್ಟು ಉದ್ದ ಅಂದ್ರೆ ಅವಳ ಕಾಲ್ತನಕ ಅದು ಹೋಗಿತ್ತು ಕಂಚನ ಕೂದ್ಲು ದಟ್ಟವಾದ ಉದ್ದವಾದ ಕಪ್ಪು ಕೂದ್ಲಾಗಿ ಚೆನ್ನಾಗಿತ್ತು ಅದನ್ ನೋಡಿ ಅವರೆಲ್ರೂ ಕೂಡ ಆಶ್ಚರ್ಯಪಟ್ರು ಮುಕುಲ್ ನೋಡಿ ನನ್ ಕೂದ್ಲು ಉದ್ದ ಬೆಳ್ದಿದೆ ಇದು ನಿಜವಾಗ್ಲೂ ಅದ್ಭುತಾನೆ ಕಂಚನ್ ನಿನ್ನ ಕೂದ್ಲು ನಿಜವಾಗ್ಲೂ ಉದ್ದಾಗಿದೆ ಉದ್ದ ಕೂದ್ಲಲ್ಲಿ ಕಾಣ್ತಾ ಇದೀಯ ಈ ಮೂಲಕ ಸಾಧು ಬಾಬಾ ಒಂದು ವರವನ್ನು ಕೊಡಿಯರು ನಿಂಗೆ ಇವ್ಳ ಕೂದ್ಲ ನಿಜವಾಗ್ಲೂ ಉದ್ದ ಬೆಳೆದಿದೆ ಅತ್ತೆ ಇವಳನ್ನು ಯಾವಾಗ್ಲೂ ಬಯ್ಯದೇ ಇಲ್ಲ ಇನ್ನು ಯಾವಾಗ್ಲೂ ಅವಳು ಕೂದ್ಲನ್ನು ನೋಡಿ ಹೊಗಳ್ತಿರ್ತಾರೆ ಅತ್ತೆ ನೋಡಿ ನಾನು ಎಷ್ಟ್ ಚೆನ್ನಾಗಿ ಜಡೆ ಹಾಕಿದ್ದೀನಿ ಅಂತ ಈ ಡಿಸೈನ್ ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ ಕಂಚನ್ ನಿನಗೆ ಉದ್ದ ಕೂದ್ಲಿಗೆ ಜಡೆ ಹಾಕೋದನ್ನೂ ಬರುತ್ತಾ ಅತೇ ನಾನು ಉದ್ದ ಕೂದ್ಲನ ಸ್ಟೈಲ್ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡಿದ್ದೆ ಆದ್ರೆ ನನ್ ಕೂದ್ಲು ಚಿಕ್ತಲ್ವಾ ಆದ್ರಿಂದ ನಾನು ಯಾವಾಗಲೂ ಸ್ಟೈಲ್ ಮಾಡಿದ್ದಿಲ್ಲ ಕಂಜನ್ ಹೇಸ್ಟೈಲ್ ನೋಡಿ ನೆನ್ಪಾಯ್ತು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನು ಉದ್ದ ಕೂದ್ಲಲ್ಲಿ ಬೇರೆ ಬೇರೆ ಸ್ಟೈಲ್ ಮಾಡೋದನ್ನ ಹಾಕು ಜನರಿಗೆ ತುಂಬಾ ಇಷ್ಟ ಆಗುತ್ತೆ ಐಡಿಯಾ ಚೆನ್ನಾಗಿದೆ ಏನತ್ತೆ ಇದು ಒಳ್ಳೆ ಐಡಿಯಾನೇ ನಿನ್ನತ್ರ ಉದ್ದವಾದ ದಟ್ಟವಾದ ಕೂದ್ಲಿದೆ ಎಲ್ರಿಗೂ ಗೊತ್ತಾಗ್ಲಿ ನನ್ ಸೊಸೆ ಕೂದ್ಲು ಹೇಗಿದೆ ಅಂತ ಕಂಚನ್ನ ಉದ್ದ ಕೂದ್ಲ ಬಗ್ಗೆ ಅಕ್ಕಪಕ್ಕದಲ್ಲಿ ಇರೋರು ಎಲ್ಲರೂ ಹೊಗಳ್ತಾ ಇದ್ರು ಅಕ್ಕಪಕ್ಕದವರು ಯಾವಾಗ ಕಂಚನ್ನ ಮೀಟಾದ್ರೂ ಸರಿ ಅವಳ ಉದ್ದವಾದ ಕೂದಲು ಬಗ್ಗೆ ಮೆಚ್ಕೊಳ್ತಿದ್ರು ಏನ್ ಬೇಕಾದ್ರೂ ತಿಳ್ಕೋ ಜಾನಕಿ ನಿನ್ ದೊಡ್ಡ ಸೊಜೆ ಕೂದ್ಲು ಚೆನ್ನಾಗಿರುತ್ತೆ ಆದ್ರೆ ಚಿಕ್ಕ ಸಜೆ ಕೂದ್ಲಂತೂ ಇನ್ನೂನು ತುಂಬಾ ಚೆನ್ನಾಗಿ ಬೆಳೆದಿದೆ ಮತ್ತಿನ್ನೇನು ನನ್ನ ಇಬ್ರು ಸೊಸೆ ಕೂಡ ತುಂಬಾ ಅಂದವಾದವರು ಇಬ್ರು ಸೊಸೆಯರಲ್ಲ ನಾನೊಬ್ಳೇ ಸೊಸೆ ಈ ಕಂಚನ್ ಚಿಕ್ಕ ಕೂದ್ಲಿಟ್ಕೊಂಡು ಇವಾಗ ಹೀಗೆಲ್ಲ ಮಾಡ್ತಿದ್ದಾಳೆ ಒಂದ್ ವೇಳೆ ಇವಳು ಬೇಕ ಬೇಕಂತಾನೆ ಹೇಳಿರ್ಬೋದಾ ಆ ಬಾಚನೆಗೆ ನಾ ಅವಳನ್ನ ಬಿಟ್ಟು ಯಾರಾದ್ರೂ ಉಪಯೋಗ ಮಾಡಿದ್ರೆ ತಲೆ ಬುಳ್ತೊಳೆ ಆಗುತ್ತೆ ಅಂತ ನಾನು ಆ ಬಾಚನಿಗೆಯಿಂದ ತಲೆ ಬಚಿದ್ರೆ ನನ್ನ ಕೂದ್ಲು ಉದ್ದಾಗುತ್ತೆ ಅದರಿಂದನೇ ಅವಳು ಹಾಗೆ ಹೇಳಿರ್ಬೋದು ನಾನು ಯಾರಿಗೂ ಗೊತ್ತಿರದೆ ಅವಳು ಬಾಚನಿಗೆಯಲ್ಲೇ ತಲೆ ಬಾಜ್ತೀನಿ ಅವಾಗ ನನ್ನ ಕೂದ್ಲು ಕೂಡ ಅವಳಿಗಿಂತ ಚೆನ್ನಾಗಿರುತ್ತೆ ಹೇಗೋ ನೋಡೋದ್ರಲ್ಲಿ ಅವಳಿಗಿಂತ ನಾನೇ ತುಂಬಾ ಸುಂದರವಾಗಿದ್ದೀನಿ ಅಲ್ವಾ ಪ್ರೇಮ ಮನಸ್ಸಲ್ಲಿ ಇವಾಗ ಆ ದುರ್ಬುದ್ಧಿ ಹೊಟ್ಟಿತ್ತು ಒಂದಿನ ಕಂಚನ್ ಕಿಚನ್ ಅಲ್ಲಿ ಕೆಲಸ ಮಾಡ್ತಿದ್ದಾಗ ಪ್ರೇಮ ಅವಳ ರೂಮಿಗೆ ಹೋಗಿ ಬಾಚನೆಗೆ ತಗೊಂಡ್ಳು ನೋಡ್ತೀನಿ ಇವಾಗ ನನ್ನ ಕೂದ್ಲು ಎಷ್ಟು ಉದ್ದ ಆಗುತ್ತೆ ಅಂತ ಅವಳಿಗಿಂತ ಉದ್ದವಾದ ಕೂದ್ಲು ನನಗೂ ಬೇಕು ಬೇಗನೆ ತಲೆನ ಬಾಚಿ ಕೂದ್ಲನ್ನು ಉದ್ದ ಮಾಡ್ಕೊಂಡು ಆಮೇಲೆ ಅಲ್ಲೇ ಈ ಬಾಚನೆಗೆ ತಗೊಂಡ್ ಇಟ್ಬಿಡ್ತೀನಿ ಪ್ರೇಮ ಆ ಬಾಚನಿಗೆಯಲ್ಲಿ ತಲೆಯನ್ನು ಬಾಚ್ದಾಗ ಇದಕ್ಕಿದ್ದಂದೇ ಅವಳ ಕೂದಲೆಲ್ಲ ಮಾಯವಾಯ್ತು ಅವಳ ತಲೆ ಬೋಳಾಯ್ತು ಅಯ್ಯೋ ಅಯ್ಯೋ ದೇವ್ರಿ ನನ್ನ ಇತ್ತು ಅಯ್ಯೋ ನನ್ನ ತಲೆ ಬೋಳು ತಲೆ ಆಗಿದೆ ಅಯ್ಯೋ ಕಂಚನ ಆವಾಗಲೇ ಹೇಳಿದ್ಲು ಆದ್ರೆ ನಾನೇ ಅವಳ ಮಾತನ್ನ ಕೇಳಿಸ್ಕೊಳ್ಳಿಲ್ಲ ಇದೆಲ್ಲ ನನ್ನ ಅತಿಹಾಸೆಯಿಂದಾನೆ ನನ್ನ ಸ್ವಂತ ಕೂದೆ ನನಗೆ ಚೆನ್ನಾಗಿತ್ತು ಆದರೆ ನಾನು ಯಾಕೆ ಹೀಗೆ ಮಾಡಿದೆ ನಾನು ನನ್ನ ಕೂದಲಲ್ಲಿ ಸಂತೋಷವಾಗಿರ್ಬೇಕಾಗಿತ್ತು ಇವಾಗ ನಾನು ಏನು ಮಾಡೋದು ನನ್ನ ತಲೆ ಬೋಳಾಗಿ ಬಿಟ್ಟಿದೆ ಏನಾಯ್ತಕ್ಕ ನೀವು ಕಷ್ಟ ಶಬ್ದ ಹೊರಗಡೆ ತನಕ ಕೇಳ್ತಾ ಇದೆ ಅರೆ ನಿನ್ ತಲೆ ಹೀಗೆ ಬೋಳಾಗಿದೆ ಪ್ರೇಮ ಏನಮ್ಮ ಇದು ನಿನ್ನ ಕೂದಲೆಲ್ಲೋಯ್ತು ನಿನ್ ತಲೆ ಹೀಗೆ ಬೋಳಾಯ್ತು ಅತ್ತೆ ನಾನು ಕಂಚನ್ ಹೇಳಿದ ಮಾತನ್ನೋ ನಂಬಲೇ ಇಲ್ಲ ಅವಳ ಥರ ಉದ್ದವಾದ ಕೂದಲು ನನಗೆ ಬೇಕು ಅಂತ ಅಂದ್ಕೊಂಡೆ ಆದ್ರಿಂದಾನೇ ಈ ಬಾಚನಿಗೆಯಿಂದ ತಲೆನ ಬಾಚಿದೆ ನಾನು ಈ ಬಾಚನೆಗೆ ನನ್ನ ಕೂದಲಲ್ಲಿ ಹಾಕಿದ ತಕ್ಷಣ ನನ್ನ ತಲೆ ಬೋಳು ತಲೆ ಆಯಿತು ಕಂಚನ್ ಏನಾದರೂ ಮಾಡು ನನ್ನಿಂದ ಹೀಗೆ ಬಾಳಕಾಗಲ್ಲ ನನ್ನನ್ನು ಕ್ಷಮಿಸು ಕಂಚನ್ ನನಗೆ ಸಹಾಯ ಮಾಡು ನನಗೆ ಪುನಃ ನನ್ನ ಸ್ವಂತ ಕೂದಲು ಬೇಕು ದಯವಿಟ್ಟು ಸಹಾಯ ಮಾಡು ನಾನು ಇದಕ್ಕೋಸ್ಕರ ಆ ಸ್ವಾಮೀಜಿ ಹತ್ರ ಪುನಃ ಹೋಗಬೇಕು ನೀವು ಬೇಜಾರು ಮಾಡ್ಕೊಳ್ಬೇಡಿ ನಾನು ಏನಾದರೂ ದಾರಿ ಖಂಡಿತ ಹುಡುಕ್ತೇನೆ ಮಗಳೇ ನಾನು ನಿನ್ನತ್ರ ಮೊದ್ಲೇ ಹೇಳ್ದೆ ಆ ಬಾಚಣಿಗೆಯನ್ನ ಜಾಗೃತವಾಗಿ ಉಪಯೋಗಿಸುವ ಅಂತ ಈಗ ಒಂದೇ ಉಪಾಯ ನೀನು ನಿನ್ನ ಹಳೆಯ ಕೂದಲನ್ನು ಮತ್ತೆ ಪಡ್ಕೋಬೇಕು ಅದಕ್ಕೋಸ್ಕರ ನಿನ್ನ ಕೂದಲನ್ನ ನೀನು ಬಲಿ ಕೊಡಬೇಕು ಮತ್ತೆ ಆ ಗಿಡ್ಡ ಕೂದಲಿಂದ ಮತ್ತೊಮ್ಮೆ ನಿನ್ನ ರೂಪಕ್ಕೆ ನೀನು ಬರಬೇಕು ನಾನು ಒಪ್ಕೊಳ್ತೀನಿ ಸ್ವಾಮೀಜಿ ನಾನು ಹೇಗೋ ಚಿಕ್ಕ ಕೂದಲೇ ಸಂತೋಷವಾಗಿದ್ದೆ ಆದ್ರೆ ನನ್ನ ಅಕ್ಕನಿಗೆ ಕೂದ್ಲಿಲ್ಲ ಅಂದ್ರೆ ಹೋಗು ಕಂಚನ್ ನನ್ ಕೂದ್ಲು ವಾಪಸ್ ಬಂದಿದೆ ನೀನು ಹಾಗೆ ಏನ್ ಮಾಡಿದೆ ಕಂಚನ್ ನಿನ್ನ ಕೂದ್ಲು ಹೇಗೆ ಚಿಕ್ಕಾ ನಿನ್ನ ಉದ್ದ ಕೂದ್ಲು ಎಲ್ಲೋ ಇತ್ತು ಕಂಚನ್ ಸ್ವಾಮೀಜಿ ಹೇಳಿದ ಮಾತನ್ನು ಹೇಳಿದ್ಲು ಪ್ರೇಮಾಳ ಕಣ್ಣಿಂದ ಕಣ್ಣೀರು ಸುರಿತಾ ಇತ್ತು ಪ್ರೇಮಾ ಇವತ್ತು ನನಗೆ ಅರ್ಥ ಆಯ್ತಮ್ಮ ನಮ್ಮ ಕಂಚನ್ ನಿಜವಾಗ್ಲೂ ತುಂಬಾನೇ ಅಂದವಾಗಿದ್ದಾಳೆ ಕೂದಲು ಚಿಕ್ಕದು ಆದ್ರೆ ನೋಡೋರ್ ಕಣ್ಣು ಚೆನ್ನಾಗಿರ್ಬೇಕು ಹಾಗೆ ಹೇಳಿ ಅವಳ ಅತ್ತೆ ಹಾಗೂ ಅವಳ ಅಕ್ಕ ಇಬ್ರು ಅವಳನ್ನು ತಪ್ಕೊಂಡ್ರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಡಿಯೋ ಪಸಂದ तो प्लीज लाइक सब्सक्राइब कमेंट्स करें इस वीडियो पर और हाँ शेयर करना भी ना भूलें और भी मजेदार वीडियो देखने के लिए नीचे दिए गए बेल आइकॉन को दबाएं देखते दे रहिए बेस्ट बॉडीज <laughs> <laughs> <laughs>